ಲಕ್ಷ್ಮಿಯ ವಾಹನ ಕೆಲವೊಂದ್ ಕಡೆ ಗೂಬೆ ಅಂತ ಅಂತಾರೆ. ಆ ಗೂಬೆ ಲಕ್ಷ್ಮಿಯ ವಾಹನನ ಗುರುಜಿ. ಮತ್ತ್ಯಾಕೆ ಗೂಬೆಯನ್ನ ಲಕ್ಷ್ಮಿಯ ವಾಹನ ಅಂತ ಕರೀತಾರೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಖಂಡಿತ ತಿಳಿಸ್ಕೊಡ್ತೀನಿ. ಹೌದಮ್ಮ, ನಾನು ಎಲ್ಲೋ ಕೇಳಿದ್ದೀನಿ ಬಂಗಾಳ ದೇಶದೊಳಗ ಆ ಲಕ್ಷ್ಮಿ ವಾಹನ ಗೂಬೆ ಅಂತ ಕರೀತಾರ ಅಂತ ಕೇಳಿದ್ದೀನಿ. ನಿನ್ ತರ ನನ್ನ ಮನಸ್ಸಲ್ಲಿ ಪ್ರಶ್ನೆಗಳು ಕಾಡ್ತಾ ಇತ್ತು, ಇದು ಗೂಬೆ ಲಕ್ಷ್ಮಿ ವಾಹನ ಹೌದಾ ಅಲ್ಲ ಅಂತ. ನಿನ್ನ ಮನಸ್ಸಿನ ಪ್ರಶ್ನೆ ನನ್ನ ಮನಸ್ಸಿನ ಪ್ರಶ್ನೆ ಆಗಿತ್ತು. ಒಂದು ಕಡೆ ನಾವು ಧರ್ಮಶಾಸ್ತ್ರವನ್ನೆಲ್ಲ ನೋಡಿದಾಗ ಬಹಳ ಸಲ ನಾವು ಅಷ್ಟಲಕ್ಷ್ಮಿಯರಂತ ಬರ್ತಾರೆ. ಅಲ್ಲಿ ವಾಹನ ನಾವು ನೋಡಿದಾಗ ಕಮಲದಲ್ಲಿ ಲಕ್ಷ್ಮಿ ಕುಂತಿರ್ತಾಳೆ, ಆ ಕಡೆ ಈ ಕಡೆ ಗಜಗಳು ಬಂದಿರ್ತವೆ, ಆ ತಾಯಿಗೆ ಗಜಲಕ್ಷ್ಮಿ ಅಂತ ಕರೀತಾರೆ. ಸುವರ್ಣ ಬಿಂದಿಗೆಯಿಂದ ಆ ತಾಯಿ ಮೇಲೆ ಸುವರ್ಣ ಅಭಿಷೇಕವನ್ನು ಮಾಡ್ತಕ್ಕಂಥದ್ದನ್ನು ಗಜಲಕ್ಷ್ಮಿ ಫೋಟೋದಲ್ಲಿ ನೋಡಿದ್ವಿ, ಮತ್ತು ದೇವಸ್ಥಾನಗಳಲ್ಲಿ ಗಜಲಕ್ಷ್ಮಿ ಅಲಂಕಾರ ಮಾಡಿದಾಗ ನೋಡಿದ್ದೀವಿ ಕರೆ. ಆದರೆ ಈ ಗೂಬೆ ವಾಹನ ಲಕ್ಷ್ಮಿದು ಅಂತ ಭಾಳ ಗ್ರಂಥದೊಳಗೆ ಉಲ್ಲೇಖ ಇಲ್ಲ. ಆದ್ರೆ ಅಭಿಲಾಷ್ ರಾಜೇಂದ್ರ ಎನ್ನುವಂಥ ವ್ಯಾಸ ಅನ್ನುವಂಥ ಗ್ರಂಥದಲ್ಲಿ ಉಲ್ಲೇಖ ಇದೆ ಅಂತಮ್ಮ. ಅಲ್ಲಿ ಬಂಗಾಳ ದೇಶದೊಳಗಡೆ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮಿ ಗೊಂಬೆಯನ್ನು ಇಟ್ಟಿರ್ತಾರಲ್ಲ, ಅದ್ರ ಪಕ್ಕಕ್ಕೆ ಗೂಬೆ ಗೊಂಬೆಯನ್ನಿಟ್ಟು ಸಹ ಪೂಜೆ ಮಾಡ್ತಾರೆ ಅಂತ ಒಂದು ನಂಬಿಕೆ. ಕರೆ ಲಕ್ಷ್ಮಿ ವಾಹನ ಗೂಬೆ ಹೇಗಾಯಿತು ಅಂತ ನಾವು ಆ ಗ್ರಂಥದಲ್ಲಿ ಹೇಳ್ತಾ ಹೋಗ್ತಾರೆ. ಅಲಕ್ಷ್ಮಿ ಅಂತ ಬರ್ತಾಳೆ. ಅಲಕ್ಷ್ಮಿ ಅಂದ್ರೆ ಈ ಲಕ್ಷ್ಮಿಯ ವಿರುದ್ಧವಾಗಿರತಕ್ಕಂಥವಳು ಅಲಕ್ಷ್ಮಿ. ಈ ತಾಯಿ ಏನ್ ಮಾಡ್ತಾಳೆ ಅಂದ್ರೆ ದರಿದ್ರತ್ವವನ್ನ ಪ್ರಾಪ್ತಿ ಮಾಡ್ತಾಳೆ. ತನ್ನಲ್ಲಿರ್ತಕ್ಕಂಥ ಎಲ್ಲವನ್ನ ಕಳ್ಕೊಂತಾನೆ ಆ ಮನುಷ್ಯ, ದರಿದ್ರನಾಗ್ತಾನೆ, ಬೀದಿಗೆ ಬಿಡ್ತಾನೆ, ಜೀವನದಲ್ಲಿ ಜುಗುಪ್ಸೆವನ್ನ ಅನುಭವಿಸುವಂತ ಸಾಧ್ಯತೆ ಉಂಟಾಗ್ತದೆ ಲಕ್ಷ್ಮಿಯ ಕೃಪೆಗೆ ಅಪಾತ್ರನಾದ್ನ ಅಂದ್ರೆ. ಅಂದ್ರೆ ಅಲಕ್ಷ್ಮಿ ಕೃಪೆಗೆ ಪಾತ್ರನಾದ್ನಂದ್ರೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಉಲ್ಬಣ ಆಗ್ತಾ ಹೋಗ್ತವೆ. ಇನ್ನು ಜೀವನದಲ್ಲಿ ನಾವು ನೋಡೋದಾದರೆ ಈ ಲಕ್ಷ್ಮಿಯ ವಾಹನ ಗೂಬೆ ಅನ್ನುವಂಥದ್ದು ಸತ್ಯ. ಆದರೆ ನಮ್ಮ ಪೂರ್ವಜರು ಯಾವ ರೀತಿಯಾಗಿ ಅದಕ್ಕೆ ಗೂಬೆಗೆ ಹೋಲಿಸಿದಾರಂದ್ರೆ, ಈ ಸಿರಿ ಸಂಪತ್ತು ಲಕ್ಷ್ಮಿ ಒಲಲ್ಲಂದರೆ ಸಿರಿ ಸಂಪತ್ತು ಬರ್ತದೆ, ಭಿಕ್ಷಾಧಿಪತಿ ಲಕ್ಷಾಧಿಪತಿ ಆಗ್ತಾನೆ ಅನ್ನುವಂಥದ್ದು ನಾವೆಲ್ಲ ಕೇಳಿದ್ದೀವಿ. ಆ ತಾಯಿ ಲಕ್ಷ್ಮಿಯ ಕೃಪೆಗೆ ಅವನೆಲ್ಲೋ ಒಂದು ಕಡೆ ಒಲದ ಅಂದರೆ ಸಿರಿವಂತನಾದಾಗ ಕರೆದು ದಾನವ ಮಾಡುವಂತ ಶರಣರು ಹೇಳ್ತಾರೆ. ಸಿರಿವಂತನಾದಾಗ ಕರೆದು ದಾನ ಮಾಡಲಿಲ್ಲ ಅಂದ್ರೆ ಅಲಕ್ಷ್ಮಿ ತಾಂಡವ ಆಡ್ತಾಳೆ. ಅಂದ್ರೆ ಬಹಳಷ್ಟು ಸಿರಿಮಂತ ಬಂದಾಗ ಮದ ಬರ್ತದೆ ಅವನಿಗೆ, ಮದ ಬಂದಾಗ ಕುರುಡನಾಗ್ತಾನೆ. ಯಾವ ರೀತಿ ಗೂಬೆಗೆ ಅದಕ್ಕೆ ಅಗಲೇ ಗೊತ್ತಿಲ್ಲ. ಆ ಗೂಬೆ ರಾತ್ರಿನೇ ತನ್ನ ಜಗತ್ತು ಅಂತ ತಿಳ್ಕೊಂಡದ, ರಾತ್ರಿ ಮಾತ್ರ ಕಣ್ಣು ಕಾಣುತ್ತೆ, ಆ ಗೂಬೆ ಅಗಲತ್ತೆ ನೋಡಿಲ್ಲ. ಅಗಲನ್ನೋದು ಒಂದು ಐತಿ, ಅದಕ್ಕೆ ಸೂರ್ಯನ ಒಬ್ಬ ಬರ್ತಾನ ಅನ್ನುವಂಥದ್ದು ಆ ಗೂಬೆ ಗೊತ್ತೇ ಇಲ್ಲ. ಆ ಗೂಬೆ ರಾತ್ರಿ ಮಾತ್ರ ಕಣ್ಣು ಕಾಣುವಂಥದ್ದಾಗಿರ್ತದೆ ಮನುಷ್ಯನಿಗೂ ಹಾಗೆ. ಆ ಲಕ್ಷ್ಮಿ ಒಲದಾಗ ಸರಿಯಾಗಿ ಅದ್ರ ಉಪಯೋಗ ಮಾಡಿಕೊಂಡ್ರೆ ದಾನ ಧರ್ಮ ಪರೋಪಕಾರ ಮನುಷ್ಯನಿಗೆ ಇಲ್ಲಿ ತೊಂದರೆ ಆಗ್ತದೆ, ಮಾನವೀಯತೆ ಗುಣವನ್ನು ಅವನು ಬೆಳೆಸ್ಕೊಂಡ ಅಂದ್ರೆ ಆ ಲಕ್ಷ್ಮಿ ಶಾಶ್ವತವಾಗಿ ನಿಲ್ತಾಳೆ. ಆ ಕುರುಡನಾಗಿ ಅವನೇನಾದ್ರೂ ವ್ಯವಹಾರ ಮಾಡಿದ್ನ ಅಂದ್ರೆ ಈ ಧನಮದ ಅಂತ ಬರ್ತದೆ, ಧನಮದ ಬಂದಾಗ ಮನುಷ್ಯ ದುಶ್ಚಟಕ್ಕೆ ಬಲಿ ಹಾಕ್ತಾನೆ, ಪರಸ್ತ್ರೀ ಸಂಘಕ್ಕೆ ಬಲಿ ಹಾಕ್ತಾನೆ, ಮದ್ಯ ವ್ಯಸನಗಳಿಗೆ ಬಲಿ ಹಾಕ್ತಾನೆ, ನಾನನ್ನುವಂಥ ಅಹಂಕಾರದಿಂದ ಅಧರ್ಮಕ್ಕಿಳಿಯುವಂತಹ ಸಾಧ್ಯತೆ. ಆ ಪ್ರಸಂಗದಲ್ಲಿ ಆ ಲಕ್ಷ್ಮಿ ಅವನನ್ನ ಅಲಕ್ಷ್ಮಿಯಾಗಿ ಪರಿವರ್ತನೆ ಆದಾಗ ಅವನು ಬೀದಿಗೆ ಬಿಡ್ತಾನೆ. ಮನುಷ್ಯನಿಗೆ ಅಹಂಕಾರ ಬರಬಾರದು, ಲಕ್ಷ್ಮಿಯ ಒಲದಾಗ ಅಹಂಕಾರ ಬಂತು ಅಂದ್ರೆ ಕೆಟ್ಟ ದಾರಿಗೆ ಹಿಡಿದನ ಅಂದ್ರೆ ಜೀವನ ನರಕ ಅನುಭವಿಸ್ಬೇಕಾಗ್ತದೆ. ಆ ಗೂಬೆ ಹಾಗೆ ಅಗಲತ್ ಕಣ್ ಕಾಣಂಗಿಲ್ಲ, ಅದರಿಂದನೇ ಲಕ್ಷ್ಮಿ ಅಲಕ್ಷ್ಮಿಯಾಗಿ ಸಹ ಪರಿವರ್ತನೆ ಆಗಬಲ್ಲಳು ಅನ್ನುವಂತ ಕಾರಣದಿಂದನೇ ಲಕ್ಷ್ಮಿ ವಾಹನ ಗೂಬೆ ಅಂತ ಕೆಲವೊಂದು ಕಡೆ ಕರ್ಕೊಂಡು ಬರುವಂತದ್ದಾಗಿರ್ತದೆ. ಆ ಬಾಂಗ್ಲಾದೇಶದಲ್ಲಿ ಇವತ್ತಿಗೂ ಸಹ ಲಕ್ಷ್ಮಿ ಪೂಜೆ ಮಾಡುವಾಗ ಆ ಗೂಬೆ ಅಂದ್ರೆ ಅದು ಶುಭ ಸಂಕೇತ ಅಂತ ಅವರೆಲ್ಲ ಕರೀತಾರೆ. ನಾವು ಬಹಳ ಜನ ಎಲ್ಲಿಗಾದ್ರೂ ಹೋಗ್ತಾ ಇರ್ತೀವಿ ಶುಭ ಕಾರ್ಯಗಳಿಗೆ, ಎಲ್ಲೋ ಕನ್ಯೆ ನೋಡೋದಕ್ಕೋ ಮತ್ತೊಂದು ಹೊಸದಾಗಿ ಫ್ಯಾಕ್ಟ್ರಿ ತೆಗೆದಕ್ಕೋ ಹೋದಾಗ ಗೂಕ್ ಅಂತ ಶಬ್ದ ಬರುತ್ತೆ ಗೂಬೆಯಿಂದ. ಆ ಗೂಬೆ ಕೂಗಿತು ಅಂದ್ರೆ ನಾವು ಹೋಗ್ತಕ್ಕಂಥ ಕಾರ್ಯ ಆಗೋಂಗಿಲ್ಲ ಅನ್ನುವಂತ ಒಂದು ಜ್ಯೋತಿಷ್ ಶಾಸ್ತ್ರದ ನಂಬಿಕೆ ನಾವೆಲ್ಲ ಸಹ ನಂಬ್ತೀವಿ. ಗೂಬೆ ಕೂಗಿತು ಅಂದ್ರೆ ಕೆಲಸಗಳಾಗೋಂಗಿಲ್ಲ ಅಂತ. ಅಂದ್ರೆ ಮನುಷ್ಯನಿಗೆ ಲಕ್ಷ್ಮಿ ಆಶೀರ್ವಾದ ಎಷ್ಟಿರುತ್ತೋ ಅಲ್ಲೇ ಲಕ್ಷ್ಮಿ ತೋರಿಸ್ತಾಳೆ, ನೀ ಅಲ್ಲಿ ಹೋಗ್ಬೇಡ, ಅಲ್ಲಿ ಅಧರ್ಮ ತಾಂಡವಾಡುವಂತ ಸ್ಥಳ ಆಗ್ತದೆ ಅಂದ್ರೆ ನಿನ್ ಕೆಲಸ ಆಗೋಂಗಿಲ್ಲ ಅನ್ನುವಂತ ಸೂಚಕ ಸಹ ಅಲ್ಲೇ ಇರ್ತಕ್ಕಂಥದ್ದು. ಲಕ್ಷ್ಮಿಯ ಆಶೀರ್ವಾದಕ್ಕೆ ನಾವು ಪಾತ್ರರಾದಿವಿ ಅಂದ್ರೆ
ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಅಂತ ಚತುರರ್ಥಗಳಿದಾವೆ. ಇವು ಫಲ ಪುರುಷಾರ್ಥಗಳು. ಧರ್ಮದಿಂದ ಮನುಷ್ಯ ಇದ್ದು, ಅರ್ಥ ಅಂದರೆ ಹಣವನ್ನು ಸಂಪಾದನೆ ಮಾಡಿಕೊಂಡು, ಕಾಮ ಅಂದರೆ ತನ್ನ ಬಯಕೆಯನ್ನು ತೀರಿಸಿಕೊಂಡು, ಮೋಕ್ಷ ಅಂದರೆ ಜೀವನದ ಕೊನೆಯ ಹಂತ ಪ್ರಾಪ್ತಿ ಅಂದರೆ ಮೋಕ್ಷ ಪ್ರಾಪ್ತಿ ಮಾಡಿಕೊಂಡು ಅಂದರೆ ಇದು ಸಾರ್ಥಕತೆಯ ಜೀವನ. ಅದಕ್ಕೆ ಇದನ್ನು ಪುರುಷಾರ್ಥಗಳು ಅಂತ ಕರೀತಾರೆ. ಮನುಷ್ಯನ ಜೀವನ ಸಾರ್ಥಕತೆ ಆಗಬೇಕಾಗಿತ್ತು ಅಂದರೆ ಅಲಕ್ಷ್ಮಿ ತಾಂಡವ ಆಡ್ತಾಳೆ ಅನ್ನುವಂಥದ್ದು ಗೊತ್ತಾಗಿ ಅವನ ದುಡ್ಡನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂಥದ್ದಾಗಿರಬೇಕು. ನಾವು ಧರ್ಮವಂತರಾಗಿದ್ದಾಗ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗ್ತದೆ, ಸಕಲೈಶ್ವರ್ಯ ಪ್ರಾಪ್ತಿಯಾಗ್ತದೆ ಅಂತ. ಇನ್ನು ಕೆಟ್ಟ ಕಣ್ಣು, ಕುರುಡುಗಣ್ಣು ಅಂತ ಕರೀತಾರೆ ಯಾವುದಕ್ಕೆ, ಅಗ್ಗುಬೇಗೆ. ಕೆಟ್ಟ ಕಣ್ಣಿಂದ ನಾವು ಜಗತ್ತನ್ನು ನೋಡಿದೀವಿ ಅಂದರೆ, ಲಕ್ಷ್ಮಿ ಪ್ರಾಪ್ತಿಯಾದಾಗ ಕೆಟ್ಟ ಕಣ್ಣಿಂದ ನಾವು ನೋಡಿದೀವಿ ಅಂದರೆ ನಮಗೆ ನರಕ ಪ್ರಾಪ್ತಿ ಆಗ್ತದೆ ಅನ್ನುವಂಥ ಸಂಕಲ್ಪದಿಂದನೇ ಆ ಬಾಂಗ್ಲಾದೇಶದ ಭಕ್ತರು ಆ ದೇವಿಯ ವಾಹನ ಗೂಬೆ ಅಂತ ಪ್ರಾರ್ಥನೆ ಮಾಡುವಂಥದ್ರಲ್ಲಿ ತಪ್ಪೇನಿಲ್ಲ. ಅದು ಅಭಿಲಾಷೆ ರಾಜೇಂದ್ರ ಅವರ ವ್ಯಾಸ ಪ್ರಕಾರದ ಗ್ರಂಥದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದಮ್ಮ.